ಅಕ್ಟೋಬರ್ 2ರ ಭಾನುವಾರದಂದು ಪಾವಡ ತಾಲೂಕಿನಾದ್ಯಂತ ಗಾಂಧಿ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ವಿವಿಧ ಕಚೇರಿಗಳಲ್ಲಿ ಆಚರಣೆ ಮಾಡಲಾಯಿತು। ಪಾವಡ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಿರಿಸ್ತಿದಾರದ ಚಂದ್ರಶೇಖರ್ ಮತ್ತು ಕಸಬಾರೆ ರಾಜಗೋಪಾಲ್ ಗ್ರಾಮ ಲೆಕ್ಕಿಗರಾದಂತ ರಾಜೇಶ್ ಸಿಬ್ಬಂದಿ ಆಸೀಫ್ ತಿಮ್ಮಾರೆಡ್ಡಿ ಮಧುಕುಮಾರ್ ಸರ್ವೇ ಸೂಪರ್ವೈಸರ್ ಜಿಸಿ ಕೃಷ್ಣ ಅರ್ಷಿತಾ ಮತ್ತಿತರರು ಈ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಇನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು। ಇನ್ನು ಈ ವೇಳೆ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಅವರು ಸ್ವಚ್ಛತಾ ಈ ಸೇವಾ ಆಂದೋಲನದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ। ಈ ವೇಳೆ ಸೂಪರಡೆಂಟ್ ಅಂಜಿನಪ್ಪ ಡಾಕ್ಟರ್ ಪೂಜಾ ನರ್ಸ್ ನಾಗರತ್ನಮ್ಮ ಕ್ಲೀನಿಂಗ್ ಕೃಷ್ಣಪ್ಪ ಮತ್ತು ಸಿಬ್ಬಂದಿ ಹಾಜರಿದ್ದರು। ಬಿಯುವ ಕಚೇರಿಯಲ್ಲಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು। ಈ ವೇಳೆ ಬಿಯು ಅಶ್ವಥ್ ನಾರಾಯಣ್ ಇಸಿಒ ಶಿವಮೂರ್ತಿ ನಾಯಕ್ ಶಿವಕುಮಾರ್ ರಂಗನಾಥ್ ಚಂದ್ರಶೇಖರ್ ಮುನೀರ್ ಮತ್ತು ಸಿಬ್ಬಂದಿ ಹಾಜರಿದ್ದರು। ಪೌಡ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧಿ ಜಯಂತಿಯನ್ನ ಆಚರಿಸಲಾಯಿತು। ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಬಾಬು ಪುರಸಭಾಧ್ಯಕ್ಷರಂತ ವೇಲುರಾಜು ಪುರಸಭಾ ಸದಸ್ಯರಂತ ವಿಜಯ್ ಕುಮಾರ್ ಮುಖಂಡರಾದ ಕೋಳಿ ಬಾಲಾಜಿ ಪೊಟ್ಟು ಗೋವಿಂದಪ್ಪ ಅನಿಮೇಶ್ ಸಿನಿಮಾ ಗಂಗಾಧರ್ ಕನ್ನಡಿ ಸುರೇಶ್ ಶಾಬಾಬು ಮತ್ತಿತರರು ಹಾಜರಿದ್ದರು। ಪಟ್ಟಣದ ಶಿರಾ ರಸ್ತೆಯ ಮಾರ್ಗದಲ್ಲಿರುವ ಯುವ ಭಾರತ್ ಟ್ರಸ್ಟ್ ವತಿಯಿಂದ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು। ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಯೂನಿಸ್ ಮುಖಂಡರಾದ ಶಾಕೀಲ್ ಪಿಟೀಲ್ ನಯಾಜುಲ್ಲಾ ಮಿಜು ಬರೀಲಾ ಅರ್ಫಾ ಉಮರ್ ಮತ್ತಿತರರು ಹಾಜರಿದ್ದರು। ದೇಶಕ್ಕೆ ತುಂಬ ಅಪಾರವಾದದ್ದು, ಇವರು ಒಂದು ಶಾಂತಿಯುತವಾದ ಹೋರಾಟದಿಂದ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಒಂದು ಮಹಾನ್ ವ್ಯಕ್ತಿಯಾಗಿರ್ತಾರೆ। ಆದ್ದರಿಂದ ನಾವು ಇವರ ಜನ್ಮ ದಿನೋತ್ಸವವನ್ನು ನಾವು ಇವತ್ತು ಗಾಂಧಿ ಜಯಂತಿ ಅಂತ ಆಚರಿಸ್ತಾ ಇದ್ದೀವಿ। ಇವರ ಒಂದು ಸಂಕೇತ ಏನು ಅಂತಂದರೆ ಶಾಂತಿಯುತವಾದ ಸಂಕೇತ ಅಂತ ಹೇಳ್ಬೋದು। ಇವರ ಅಹಿಂಸಾವಾದಿ ಆಗಿರ್ತಾರೆ ಹಾಗೂ ಇವರ ಒಂದು ಕೊಡುಗೆ ಎಷ್ಟೋ ಬಲಿದಾನಗಳನ್ನು ತಡೆದು ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ। ಆದ್ದರಿಂದ ನಾವು ಈ ದಿನವನ್ನು ಒಂದು ಶಾಂತಿಯ ದಿನ ಅಂತಲೂ ಹೇಳಕ್ಕೆ ಗಾಂಧಿ ಜಯಂತಿ ಅಂಗವಾಗಿ ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದ ವತಿಯಿಂದ ಸಾಮರಸ್ಯಕ್ಕಾಗಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಪಟ್ಟಣದ ಸಿನಿಮಾತ್ಮ ಸರ್ಕಲ್ನಲ್ಲಿ ಬೆಳಗ್ಗೆ 11ರಿಂದ 12 ಗಂಟೆವರೆಗೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಈ ಒಂದು ಸಾಮರಸ್ಯಕ್ಕಾಗಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ವೇಳೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಈ ನಾಡಿನಲ್ಲಿ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲೂ ಸಹ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ। ಅಂಥ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಸತ್ಯ ಶಾಂತಿ ಅಹಿಂಸೆ ಮಾರ್ಗದ ಮೂಲಕ ಬ್ರಿಟಿಷರನ್ನು ಹೊರಗಡೆ ಹಾಕ್ಲಿಕ್ಕೆ ಬಹಳಷ್ಟು ಸತ್ಯಾಗ್ರಹಗಳನ್ನು ಮಾಡಿದರು। ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಏನು ಇವತ್ತು ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಅರಾಜಕತೆ ಮತ್ತು ಅನೈಕ್ಯತೆ ಮತ್ತು ಧರ್ಮ ಧರ್ಮಗಳಲ್ಲಿ ಸಾಮರಸ್ಯ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಸಾಮರಸ್ಯ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರಿಗೆ ಇವತ್ತು ಅವರ ಒಂದು ಸವಿನೆನಪಿಗಾಗಿ ಅವರ ಒಂದು ಹೋರಾಟವನ್ನು ನಾವು ಮುಂದುವರಿಸಲಿಕ್ಕೆ ಈ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ। ಇನ್ನು ಇದೇ ವೇಳೆ ಜೆಡಿಎಸ್ನ ಪಾವಗಡ ತಾಲೂಕು ಕಾರ್ಯಾಧ್ಯಕ್ಷರಾದ ಎನ್ ಎ ಈರಣ್ಣ ಮಾತನಾಡಿದ್ದಾರೆ। ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು, ಅಂತಹ ಒಂದು ದೈತ್ಯ ಶಕ್ತಿಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ ಶಾಂತಿ ಮತ್ತು ಅಹಿಂಸೆಯ ಮೂಲಕ ಒಂದು ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು। ಆದರೆ ಈಗ ಸಮಾಜದಲ್ಲಿ ಏನು ಅಶಾಂತಿ ಅರಾಜಕತೆ ಮತ್ತು ಹಿಂಸಾತ್ಮಕವಾಗಿರ್ತಕ್ಕಂಥ ಕೆಲವು ಪ್ರಚೋದನೆಗಳನ್ನು ನಡೆಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಂತಹ ಏನು ಸಾಮರಸ್ಯ ಆ ಸಾಮರಸ್ಯವನ್ನು ಉಳಿಸ್ಕೊಳ್ಬೇಕಾಗಿದ್ದರಿಂದ ಅವರ ಅಹಿಂಸಾ ಮಾರ್ಗದಲ್ಲಿ ನಡೆಯಬೇಕು, ನಾವು ಅಹಿಂಸಾ ಮಾರ್ಗವನ್ನೇ ಅನುಸರಿಸಿಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ನಮ್ಮ ಪಕ್ಷದ ವತಿಯಿಂದ ಸಾಮರಸ್ಯಕ್ಕಾಗಿ ಒಂದು ಸತ್ಯಾಗ್ರಹ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ತಾಲೂಕು ಜಿಲ್ಲಾ ಮತ್ತು ರಾಜ್ಯಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮಾಜದಲ್ಲಿ ಶಾಂತಿಯನ್ನು
ಅಹಿಂಸೆಯನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಅದಕ್ಕೋಸ್ಕರ ಸಾಮರಸ್ಯಕ್ಕಾಗಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ವೇಳೆ ರಾಜ್ಯ JDS ಘಟಕದ ಉಪಾಧ್ಯಕ್ಷರಂತ ಎನ್ ತಿಮ್ಮಾರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಬಲರಾಮರೆಡ್ಡಿ, ಗೌರವಾಧ್ಯಕ್ಷರಾದ ರಾಜಶೇಖರ್, ಮುಖಂಡರಾದ ಎಸ್ಕೆ ರೆಡ್ಡಿ, ವಕ್ತಾರ ಅಕ್ಕಪ್ಪ ನಾಯ್ಡು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸೊಗಡು ವೆಂಕಟೇಶ್, ಮಾಜಿ ಪುರಸಭಾ ಸದಸ್ಯರಾದಂಥ ಮನು ಮಹೇಶ್, ಗುಟ್ಟಳ್ಳಿ ಮಣಿ, ರೊಪ್ಪ ಗೋಪಾಲ್, ವಕೀಲರಾದ ಹನುಮಂತರಾಯಪ್ಪ, JDSನ ಯುವ ಮುಖಂಡ ಗಗನ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಇದರ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.